ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ಮೊನ್ನೆಯಿಂದ ನೋಡಿ ನೋಡಿ ಕಾಯ್ದು ಕೈದು ಸಾಕಾಗೋಗಿದೆ. ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ. ಕಾಲ್ ಮಾಡಿದ್ರಕ್ಕೆ ಅವರು ನಿನ್ನೆ ಮಾಡಿದ್ರೆ ನಿನ್ನೆ ಬರುತ್ತೆ ಅಂದರು, ಇವತ್ತು ಮಾಡಿದ್ರೆ ನಾಳೆ ಬರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಒಂದು ಇದನ್ನು ಮಾಡ್ತಿದ್ದಾರೆ, ಯಾವುದೇ ರೀತಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಒಂದು ಟ್ವೀಟ್ ಕೂಡ ಮಾಡಿದ್ರೆ, ಒಂದು ಟ್ವೀಟ್ ಮಾಡಿದರೆ ಏನಾದರೂ ಅನಿಸೋದು ವಿದ್ಯಾರ್ಥಿಗಳಿಗೆ. ಅವಾಗ ವಿದ್ಯಾರ್ಥಿಗಳು ಫೇಷನ್ ಚೆಕ್ ಮಾಡ್ತಾ ಇದ್ದಾರೆ ಪದೇ 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 ಪದೇ. ಕೆ ಒಂದ್ಬಿಟ್ಟು ಸ್ಲೀಪ್ ಮಾಡ್ತಿದ್ದೆ ಏನೋ ಗೊತ್ತಿಲ್ಲ ದಯವಿಟ್ಟು. ನಾಳೆ ನಾಳೆ ಅಂತ ಇದಾರಂತೆ, ಯಾವ ರೀತಿ ಗೊತ್ತಿಲ್ಲ. ಇವತ್ತು ಕೆ ಆಫೀಸ್ ಓಪನ್ ಇತ್ತು ಏನೋ ಗೊತ್ತಿಲ್ಲ. ಬಟ್ ನೆನ್ನೆ ನೋಡಿದ್ರೆ ನೀಟ್ದು ನೋಟಿಫಿಕೇಶನ್ ಬಂದಿತ್ತು. ಐ ಥಿಂಕ್ ನೋಟಿಫಿಕೇಶನ್ ಬಂದಿದೆ ಅಂದರೆ ಐ ಥಿಂಕ್ ಆಫೀಸ್ ಓಪೀಸ್ ಓಪನ್ ಇರ್ಬೋದೇನೋ ಅಂತ ಒಂದು ಅನಿಸಿಕೆ. ಬಟ್ ಗೊತ್ತಿಲ್ಲ, ಮುಂಚೆನೇ ನೋಟಿಫಿಕೇಶನ್ ಏನಾದರೂ ಇಟ್ಕೊಂಡು ಏನಾದರೂ ಆಮೇಲೆ ಅಂಬಿಟ್ಟಿರ್ತಾರೋ ಗೊತ್ತಿಲ್ಲ. ಬಟ್ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಇವತ್ತು 10 ಗಂಟೆವರೆಗೂ ಕಾಯ್ಬೋದು, 10 ಅವರೆವರೆಗೂ ನಿಮಗೆ ಒಂದು ನೋಡ್ಬೋದು. ಐ ಥಿಂಕ್ ಡೌಟ್ ಅನ್ಕೋತೀನಿ ನಾಳೆ ಕೊಡ್ತಾರ ಗೊತ್ತಿಲ್ಲ, ನಾಳೆ ಕೊಟ್ಟು ಕೊಡ್ಬೋದು. ಏನು ಮಾಡೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳು, ಬೇರೆ ಆಪ್ಷನ್ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡೋಕ್ಕಾಗುತ್ತೆ. ಬಟ್ ಕೆ ಇ ವಿರುದ್ಧ ಏನಾದರೂ ಹೋರಾಟ ಏನಾದರೂ ಮಾಡಲೇಬೇಕು. ಈ ರೀತಿ ಪದೇ 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 ಈ ರೀತಿ ಮಾಡ್ತಾ ಅಂತ ಹೋದರೆ ಎಷ್ಟು ದಿನ ಅಂತ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ. ಕಾಲೇಜ್ ಶುರು ಆಗಿ ಹತ್ತಿರ 1 ಮಂತ್ ಆಗ್ತಾ ಬಂತು. 15 ಡೇಸ್ ಆದರೂ ಪರವಾಗಿಲ್ಲ, ಕ್ಲಾಸಸ್ ಶುರು ಆಗಿ ಕೆಲವೊಂದು ಖಾಸಗಿ ಕಾಲೇಜುಗಳು ಶುರು ಆಗಿ 1 ಮಂತ್ ಆಗ್ತಾ ಬಂತು. ಈ ರೀತಿ ಸಮಸ್ಯೆ ಆಗಿದೆ, ಇದ್ರ ಬಗ್ಗೆ ಯಾರೂ ಕೂಡ ಮಾತನಾಡೋದಿಲ್ಲ. ನೋಡೋಣ, ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.